ಒಂದು ಕೋಲಾರ ಜಿಲ್ಲೆ, ಆಂಧ್ರ ಮತ್ತು ತಮಿಳುನಾಡಿನ ಗಡಿಯಲ್ಲಿರ್ತಕ್ಕಂಥ ಒಂದು ಗಡಿನಾಡು ಜಿಲ್ಲೆ. ಈ ಜಿಲ್ಲೆಯಲ್ಲಿ ನೀರಾವರಿ ಸಮಸ್ಯೆ ಭಾರಿ ಗಂಭೀರವಾದ ಸ್ವರೂಪ ಪಡೆದಿದೆ. ಈ ಜಿಲ್ಲೆಗೆ, ಈ ಜಿಲ್ಲೆ ವಿಶೇಷವಾಗಿ ರಾಷ್ಟ್ರದ ವಿಶ್ವದ ಭೂಪಟದಲ್ಲಿ ವಿಶ್ವಕ್ಕೆ ಚಿನ್ನವನ್ನು ಕೊಟ್ಟಂಥ ಕೋಲಾರ ಜಿಲ್ಲೆ, ಕೋಲಾರ ಜನತೆ. ಈ ಒಂದು ಜನತೆಗೆ ಬೆಂಗಳೂರು ರಾಜಧಾನಿಯಲ್ಲಿ ಬೆಂಗಳೂರು ಜನ ಕುಡಿದು ಬಿಟ್ಟಂಥ ಗಲೀಜು ನೀರನ್ನು ಕೆ ಸಿ ವ್ಯಾಲಿ ಮುಖಾಂತರ ನಮಗೆ ಬಿಡಲಾಗ್ತಾ ಇದೆ. ಈಗಾಗಲೇ ಆ ವಿಚಾರದಲ್ಲಿ ಆ ನೀರು ಅವೈಜ್ಞಾನಿಕವಾಗಿದೆ, ಕುಡಿಲಿಕ್ಕೆ ಯೋಗ್ಯವಾಗಿಲ್ಲ ಮತ್ತು ವ್ಯವಸಾಯಕ್ಕೆ ಯೋಗ್ಯವಾಗಿಲ್ಲ ಅಂತ ಈ ವರದಿಗೂ ಸಹ ಹೇಳ್ತಾ ಇದ್ದಾರೆ. ಅದನ್ನು ನಿಲ್ಲಿಸಿ ಏನು ನೀರಾವರಿ ತಜ್ಞ ಪರಮಶಿವಯ್ಯ ವರದಿ ಏನಿತ್ತು, ಆ ವರದಿಯ ಕಾಮಗಾರಿ ಈಗ ನಡೀತಾ ಇದೆ. ಅದನ್ನೇ ಮುಂದುವರಿಸಿ ಎತ್ತಿನೊಳ ನೀರನ್ನು ಕೋಲಾರಕ್ಕೆ ಕೊಡಬೇಕನ್ನೋದು ನಮ್ಮ ಪ್ರಧಾನಮಂತ್ರಿ. ನಮ್ಗೆ ಶುದ್ಧವಾದ ನೀರು ಕೊಡಬೇಕು, ನಮ್ಗೆ ಅಶುದ್ಧವಾದ ನೀರು ಬೇಡ ಅನ್ನೋದು. ಎರಡನೇದಾಗಿ, ಕೋಲಾರ ಜಿಲ್ಲೆಯಲ್ಲಿ ಸ್ವತಂತ್ರ ಬಂದು 75 ವರ್ಷ ಆದರೂ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಲ್ಲ, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ. ಇದನ್ನು ಕೂಡ ಸರ್ಕಾರ ವಿಶೇಷವಾಗಿ ಮಂಜೂರು ಮಾಡಬೇಕು ಅನ್ನೋದು ಕೂಡ ಬೇಡಿಕೆ ಇದೆ. ಮೂರನೇದಾಗಿ, ವಿಶ್ವದಲ್ಲಿ ಏಷ್ಯಾ ಖಂಡದಲ್ಲಿ ಅತಿ ಉತ್ಕೃಷ್ಟವಾದಂಥ ಫಲವತ್ತಾದಂಥ ಟೊಮೆಟೋನ ಬೆಳೀತಕ್ಕಂಥ ಕೋಲಾರ ಜಿಲ್ಲೆಗೆ ಒಂದು ಸುಸಜ್ಜಿತವಾದ ಟೊಮೆಟೋ ಮಾರ್ಕೆಟ್ ಇಲ್ಲ. ಈಗಿರೋ ಮಾರ್ಕೆಟು ಏನೇನು ಸಾಕಾಗ್ತಾ ಇಲ್ಲ. ಮಾರ್ಕೆಟ್ ಬೇಕು ಅಂತೇಳಿ ಹಲವಾರು ಹೋರಾಟಗಳನ್ನು ಎಲ್ಲ ರೈತ ಸಂಘಟನೆಗಳಿರ್ಬೋದು, ದಲಿತ ಸಂಘ ಸಂಸ್ಥೆ ಇರ್ಬೋದು, ಅನೇಕ ಕನ್ನಡಪರ ಸಂಘಟನೆ ಇರ್ಬೋದು, ಎಲ್ಲರೂ ಮಾಡಿದ್ರು. ವಿಶೇಷವಾಗಿ ಹೈಟೆಕ್ ಟೊಮೆಟೋ ಮಾರ್ಕೆಟನ್ನು ಮಾಡಬೇಕು ಅನ್ನೋದು ಬೇಡಿಕೆ ಇದೆ. ಆಮೇಲೆ ಕುಡಿಯೋ ನೀರಿನ ಸಮಸ್ಯೆ ಜೊತೆಗೆ ಕರೆಂಟಿನ ಸಮಸ್ಯೆನೂ ಇದೆ. ಇವತ್ತು ಕೋಲಾರ ಜಿಲ್ಲೆ ರೈತರಿಗೆ ನಾನಾ ರೀತಿಯ ತೊಂದರೆಗಳಿದ್ದಾವೆ. ಕರೆಂಟು ಪಂಪ್ಸೆಟ್ಗಳಿಗೆ ಮೀಟರ್ ಅಳವಡಿಸೋದನ್ನು ನಿಲ್ಲಿಸಬೇಕು ಅನ್ನೋದು ಬೇಡಿಕೆಯಾಗಿದೆ. ಮತ್ತು ಅಂತರ್ಗಂಗೆ ಬೆಟ್ಟದ ಮೇಲೆ ಹೊಸಳ್ಳಿ ಬೆಟ್ಟ, ಹೊಸಳ್ಳಿ ಅಥವಾ ಊರು ಗ್ರಾಮ, ಆ ಗ್ರಾಮಕ್ಕೆ ಸೇರಿದ 541 ಎಕರೆ ಜಮೀನಿದೆ. ಆ ಜಮೀನಲ್ಲಿ ಸುಮಾರು 200 ಎಕರೆ ಬೆಟ್ಟದ ಮೇಲೆ ಬುದ್ಧ ಉದ್ಯಾನವನ ಮಾಡಬೇಕು. ಮತ್ತು ಬುದ್ಧಿಜೀವ ಪ್ರಕಾಶನದ ಕೋಟಿಗಳಲ್ಲಿ ರಾಮಾಯಣ ಅವರ ಬುದ್ಧಿಜೀವ ಪ್ರಕಾಶನಕ್ಕೆ 5 ಎಕರೆ ಜಮೀನು ಮಂಜೂರು ಮಾಡಬೇಕು. ಅದೇ ರೀತಿ ಪ್ರೊಫೆಸರ್ ಗಂಗಾರಾಮ್ ಚಂದ್ರಾಡ್ರವರ ಬೆಳಕು ಪ್ರಕಾಶನಕ್ಕೆ 5 ಎಕರೆ ಜಮೀನು ಮಾಡಬೇಕು ಅನ್ನೋದು ಬೇಡಿಕೆ ನಮ್ಮದಾಗಿದೆ. ಮಾಲೂರಿನ ಗ್ರಾಮ ಉಲ್ಮಂಗಲ ಸರ್ವೆ ನಂಬರ್ 212 ಮತ್ತು 213, ಸೀತನಾಗರಳ್ಳಿ ಗ್ರಾಮದ 41, 42, 49 ಗೋಮಾಳದಲ್ಲಿ ಸರ್ಕಾರಿ ಗೋಮಾಳ ಇದೆ, 100-150 ಎಕರೆ ಮೇಲ್ಕಟ್ಟಿದೆ. ಆ ಉಲ್ಮಂಗಲ ಗ್ರಾಮದಲ್ಲಿ ಹೈಕೋರ್ಟ್ ಆದೇಶ ಆಗಿದೆ, ರಾಜಕಾಲುವೆ ಮೇಲೆ ಮನೆ ಕಟ್ಟಿದ್ದಾರೆ ಅಥವಾ ಡೆಮಾಲಿಷನ್ ಮಾಡಿದ್ದಾರೆ. ಡಿ ಕೆ ರವಿ ಅವರು ಇದ್ದಾಗ ಆದೇಶ ಮಾಡಿದ್ದಾರೆ. ಆ ಮನೆ ಹೊಡೆದಾಕಿದ್ರೆ ಬಡವ್ರಿಗೆ ತೊಂದರೆ ಆಗುತ್ತೆ. ಮತ್ತು ಅನೇಕ ಜನ ವಸತಿಹೀನರು ಇವತ್ತು ಸುತ್ತಮುತ್ತ ಇದ್ದಾರೆ. ಅವ್ರಿಗೆಲ್ಲ ಸುಮಾರೊಂದು 2000 ಅನಿವೇಶನ ಕೊಡಬೇಕು ಅಂತೇಳಿ ನಾವು ಕಳೆದ ಒಂದು ವರ್ಷದಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ. ಅದಕ್ಕೆ ನಾವು ಆ ಹೋರಾಟವನ್ನು ಮುಂದುವರಿಸ್ತಾ ಇದ್ದೇವೆ. ಆ ನಿವೇಶನ ಕೊಡಬೇಕು ಅನ್ನೋದು ನಮ್ಮದು ಬೇಡಿಕೆ ಇದೆ. ಅದ್ರ ಜೊತೆಗೆ ಕರ್ನಾಟಕದಲ್ಲಿ 90 ಇಲ್ಲಿವರೆಗೂ ಸುಮಾರು 35-40 ವರ್ಷಗಳಿಂದ ಫಾರಂ ನಂಬರ್ 50, ಫಾರಂ ನಂಬರ್ 53, ಫಾರಂ ನಂಬರ್ 57 ಅರ್ಜಿಗಳನ್ನು ಭೂ ಅಕ್ರಮ ಸಕ್ರಮದಲ್ಲಿ ಅರ್ಜಿಗಳನ್ನು ಹಾಕಿದ್ದಾರೆ. ರೈತರು, ಭೂಷಣರು, ಎಲ್ಲ ಜಾತಿಯವರು ಹಾಕಿದ್ದಾರೆ. ಅವ್ರಿಗೆ ಇದುವರೆಗೂ ಕೂಡ ಸರ್ಕಾರ ಜಮೀನು ಕೊಟ್ಟಿಲ್ಲ, ಭೂಮಿ ಕೊಟ್ಟಿಲ್ಲ. ಈ ಥರ ಲಕ್ಷಾಂತರ ಕೃಷಿ ಕೂಲಿ ಕಾರ್ಮಿಕರು ಮತ್ತು ಭೂಷಣ ಬಡವರು ಇವತ್ತು ಭೂಮಿಗಾಗಿ ಅಲ್ಲಾಡುವಂಥ ಪರಿಸ್ಥಿತಿಯಾಗಿದೆ. ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಅವರಿಗೆ ಜಮೀನನ್ನು ಮಂಜೂರು ಮಾಡಬೇಕು. ಆಮೇಲೆ ಕರ್ನಾಟಕದ ರಾಜ್ಯಾದ್ಯಂತ ನಮ್ಮ ಕೋಲಾರಲ್ಲೂ ಜಾಸ್ತಿ ಜನ ಸರ್ಕಾರಿ ಉಪನ್ಯಾಸಕರು, ಅತಿಥಿ ಉಪನ್ಯಾಸಕರು ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಕಾಯಂ ಸೇವಾ ಭದ್ರತೆ ಕೊಡಬೇಕು, ಅವರನ್ನು ಕಾಯಂ ಮಾಡಬೇಕು ಅನ್ನೋದು ಕೂಡ ಬೇಡಿಕೆ ಇದೆ. ಇದು ಈ ದಿಕ್ಕಿ ನಾವು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಬೆಂಬಲ ಘೋಷಣೆ ಮಾಡಿದ್ವಿ. ಇಡೀ ಇವತ್ತು ರಾಜ್ಯದಲ್ಲಿ ಸರ್ಕಾರಿ ಅತಿಥಿ ಉಪನ್ಯಾಸಕರನ್ನು ಒಂದು ಸರ್ಕಾರಿ ಜೀತಗಾರರ ಪದ್ಧತಿ ಜೀವಂತವಾಗಿರೋದಕ್ಕೆ ಇದೊಂದು ಸಾಕ್ಷಿ. ಪಾಪ ಅವ್ರು ಕೆಲಸ ಮಾಡಬೇಕು, ವಿದ್ಯಾರ್ಥಿಗಳಿಗೆ ವಿದ್ಯೆ ಕೊಡಬೇಕು, ಅವರಿಗೆ ಕಾಯಂ ಮಾಡಲಿಕ್ಕೆ ಸರ್ಕಾರದಲ್ಲಿ ಇವತ್ತು ಗ್ಯಾರಂಟಿ ದುಡ್ಡಿದೆ. ಅಂಥ ಶಿಕ್ಷಕರಿಗೆ ದುಡ್ಡು ಕೊಡೋದಕ್ಕೆ ಸರ್ಕಾರ ದುಡ್ಡಿಲ್ವಾ? ಅದರಿಂದ ಅವ್ರು ಕಾಯಂ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ ಆಗಿದೆ. ಆಮೇಲೆ ಎಲೆಕ್ಷನ್ನಲ್ಲಿ ಮೊದಲೇನಿತ್ತು, ಇ ವಿ ಎಮ್ಮು ಬಂದ ಮೇಲೆ ಎಲೆಕ್ಷನ್ನಲ್ಲಿ ಅಲ್ಲಲ್ಲಿ ಅಪಸ್ವರ ಕೇಳಿ ಬರ್ತಾ ಇದೆ, ಅಲ್ಲಲ್ಲಿ ಹಗರಣ ಕೇಳಿ ಬರ್ತಾ ಇದ್ದಾವೆ. ಆ ಇ ವಿ ಎಮ್ ಅನ್ನು ರದ್ದು ಮಾಡಿ ಮತ್ತೆ ಬ್ಯಾಲೆಟ್ ಸೀಟಿಂದ ಚುನಾವಣೆ ನಡೆಸಿದರೆ ಚುನಾವಣೆ ಮುಕ್ತವಾಗಿರ್ತದೆ. ಅದಕ್ಕೆ ಸರ್ಕಾರ ಶಿಫಾರಸು ಮಾಡಬೇಕು ಚುನಾವಣೆ ಆಯೋಗಕ್ಕೆ ಅನ್ನೋದು ಕೂಡ ನನ್ನ ಬೇಡಿಕೆ. ಈ ಎಲ್ಲ ಬೇಡಿಕೆಗಳನ್ನು ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡೋದಕ್ಕೆ
ಅವರನ್ನ ಅವತ್ತು ನಾವು ದಲಿತ ಸಂಘರ್ಷ ಸಮಿತಿ ಸುಮಾರು ಒಂದು 500 ಜನ ಕಾರ್ಯಕರ್ತ ಪದಾಧಿಕಾರಿಗಳ ಮುಖಂಡರುಗಳೆಲ್ಲ ಭೇಟಿ ಮಾಡಿ ಗುತ್ತಿಗೆ ಹಾಕೋದ್ರ ಮುಖಾಂತರ ಅವರಿಗೆ ಈ ಸಮಸ್ಯೆಗಳನ್ನು ಅವ್ರ ಗಮನಕ್ಕೆ ತರಲಿಕ್ಕೆ ನಾವು ಶಾಂತಿಯುತವಾದಂಥ ಮುಖ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದನ್ನು ತಮ್ಮ ಮುಂದೆ ನಾವು ಭಿನ್ನವಿಸ್ಕೊಂಡಿದ್ದೀವಿ. ತಾವು ಕೂಡ ನಮ್ಗೆ ಸಹಕರಿಸಬೇಕು ಅಂತ ನಾನು ತಮ್ಮನ್ನು ಕೇಳ್ತಾ ಇದ್ದೇನೆ. ಹಾಂ.